ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಸರ್ ನನ್ನ ಹೆಸರು ಪ್ರಶಾಂತ್ ಅಂತ ಹೇಳಿ. ಯಾವ ಊರು ಸರ್ ನಿಮ್ಮದು? ಸರ್ ನಮ್ಮ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಬಚ್ಚಡ್ಕಿ. ಹಾಂ ಹಾಂ. ಏನು ಹಾಕಿದ್ದೀರಾ ಸರ್ ನೀವು? ಸರ್ ಇದು ಜವಾರಿ ಡಬ್ಬು ಅಂತಾರಿದೆ ಲೋಕಲಲ್ಲಿ. ಓಕೆ. ಇದನ್ನು ನಾನು ತರಿಸ್ಕೊಂಡು ಮಾಡಿದ್ದೀನಿ. ಓಕೆ. ಎಷ್ಟು ಏನು ಇಳುವರೆ ಬಂತು ಸರ್? ಸರ್ ಈಗ ನಮ್ಮದು ಮುಕ್ಕಾಲು ಎಕರೆ ಇದೆ, ಒಂದು 5,000 ರಿಂದ 6,000 ಸಸಿ ಹಾಕಿರ್ಬೋದು. ಸುಮಾರು ಪುಷ್ಕಟಾವಲ್ಲಿ ಒಂದು 15 ಕ್ವಿಂಟಲ್ ಸೇಲ್ ಮಾಡಿದ್ವಿ. ಓಕೆ. ಒಳ್ಳೆ ರೇಟು ಇದೆ, 70-75 ರೂಪಾಯಿ ದಾವಣಗೆರೆಯಲ್ಲಿ ಮಾರ್ಕೊಟ್ಟಿದ್ದಾರೆ. ಸರ್ ಎಲ್ಲಿ ಕೊಟ್ಟಿದ್ದೀರಾ? ಸರ್ ನಾವು ದಾವಣಗೆರೆಯಲ್ಲಿ ಸೇಲ್ ಮಾಡಿದ್ದೀನಿ. ನಮ್ಮ ಚಳ್ಳಕೆರೆ ಲೋಕಲಲ್ಲಿ ಸ್ವಲ್ಪ ಸೇಲ್ಸ್ ಕಮ್ಮಿ, ಅದು ಹಾಗಾಗಿ ನಾವು ದಾವಣಗೆರೆ ಹಾಕ್ತೀವಿ. 70-75 ರೂಪಾಯಿ ಸೇಲ್ ಮಾಡ್ಕೊಡ್ತಿದ್ದಾರೆ ಅವರು. ಅದು ಆಲ್ರೆಡಿ 15 ಕ್ವಿಂಟಲ್ ಅಲ್ಲಿ ಮಾರ್ಕೊಟ್ಟಿದ್ದಾರೆ. ಒಳ್ಳೆ ಖುಷಿ ಆಗ್ತಿದೆ ನಮ್ಗೆ, ಯಾಕಂದ್ರೆ ಯಾರು ಬೆಳೆಯಲ್ಲ ರೈತರಲ್ಲಿ. ವಿಶೇಷವಾಗಿ ಉಡುಕಿ ನಾವು ಸ್ವಲ್ಪ ಇದನ್ನು ಬೆಳಿಲೇಬೇಕಂತ ಬೆಳೆದಿದ್ವಿ. ತುಂಬ ಸಂತೋಷ ಆಯ್ತು. ಇದು ಹೆಂಗೆ ಅನ್ಸತ್ತೆ ಸರ್ ಈಗ ಪ್ರೈಸು? ಮತ್ತೆ ಇದು ಫಸ್ಟ್ ಟೈಮ್ ಬೆಳೆದಿದೆ ಸರ್? ಇನ್ ಸೆಕೆಂಡ್ ಟೈಮ್? ಸರ್ ಇದು 2nd time ಸರ್. ಫಸ್ಟು ಅಷ್ಟೊಂದು ನಮ್ಗೆ ಐಡಿಯಾ ಇರಲಿಲ್ಲ, ಈಗ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಾಯ್ತಲ್ಲ. ಈ ಡ್ರಿಪ್ ಎಲ್ಲ ಇರಿಗೇಷನ್ ಮಾಡಿ ಚೆನ್ನಾಗೆಲ್ಲ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದೀವಿ, ಚೆನ್ನಾಗಿ ಬಂದಿದ್ದೀವಿ. ಹೌದು, ತುಂಬ ಖುಷಿಯಾಗುತ್ತೆ. ಯಾಕಂದ್ರೆ ಯಾರಾದರೂ ಹೊಸ ಬೆಳೆದ್ರೆ ನಮ್ಮನ್ನು ಅಂತ ಗುರುತಿಸ್ತಾರೆ. ನೋಡ್ರಪ್ಪ ಇವ್ರು ಇಂಥ ಬೆಳೆದ್ರೆ ಅಂದರೆ ಏನೋ ಒಂಥರ ನಮ್ಮನ್ನು ಹೋದ್ರೆ ಸಾಕು ಸಿಟಿ ಒಳಗೆ, ಏನೋ ಇವ್ರು ಬೆಳೆದಿದ್ರಪ್ಪ. ಯಾಕಂದ್ರೆ ಯಾರು ಬೆಳೆಯಲ್ಲ. ಕರೆಕ್ಟ್. ಡಿಮ್ಯಾಂಡ್ ಇದೆ. ಡಿಮ್ಯಾಂಡ್ ಇರೋದು. ಹೌದು ಸರ್. ನಿಮಗೆ ಫಸ್ಟ್ ಟೈಮ್ ಬೆಳೆದಿರೋದ ಮುಂಚೆ ಬೆಳೆದಿರೋ ಸರ್? ಸರ್ ಇದು 2nd time ಸರ್. ಓಕೆ. ಮುಂಚೆ ಎಷ್ಟು ಬೆಳೆದಿದ್ದೀರ? ಸರ್ ಮುಂಚೆ ಅಷ್ಟೊಂದು ಇಳುವರಿ ಬರ್ತಿರ್ಲಿಲ್ಲ. ಈಗ ಏನೋ ಚೆನ್ನಾಗಿ ಮಾಡಿದ್ದಾರೆ, ಬೀಜ ಒಳ್ಳೆ ಚೆನ್ನಾಗಿದೆ, ಸೂಪರ್ ಬರ್ತಿದೆ. ಫ್ರೂಟ್ ಸೆಟ್ಟಿಂಗ್ ಹೆಂಗಿದೆ ಸರ್? ಭಾಳ ಚೆನ್ನಾಗಿದೆ ಸರ್. ಹೌದಾ? ಎಷ್ಟಿದೆ ಗಿಡಕ್ಕೆ ಒಂದೊಂದು? ಸರ್ ಚಿಕ್ಕಮ್ಮಿ ಒಂದು ಗಿಡಕ್ಕೆ ಕರೆಕ್ಟಾಗಿ ಹಾಕಿದ್ರೆ ಒಂದು 1/2 kg ಬರುತ್ತೆ. ಅರ್ಧ ಕೆಜಿ? ಎಷ್ಟು ಕಟಿಂಗ್ ಮಾಡಿ? ಒಂದು ಟೈಮಲ್ಲಿ 1/2 kg ಬಂದಿದೆ. ಒಂದು ಟೈಮ್ನಲ್ಲಿ? ಒಂದು ಟೈಮಲ್ಲಿ ಕಟಾವಲ್ಲಿ. ಇನ್ನು ಫ್ಲವರ್ ಎಲ್ಲ ಭಾಳ ಇದೆ, ರೂಟ್ಸ್ ಇನ್ನೂ ಭಾಳ ಇದೆ, ಇನ್ನೂ ಚೆನ್ನಾಗಿ ಬರುತ್ತೆ. ಇನ್ನು ಹೌದಾ? ಇನ್ನೂ ನಮಗೆ ಏನಿಲ್ಲ ಅಂದರೂ ಇನ್ನೊಂದು 30 ಕ್ವಿಂಟಲ್ ಅಂತೂ ಮಾರ್ತೀನಿ ಅಂತ ಟಾರ್ಗೆಟ್ ಇದೆ. ಎಷ್ಟು ಎಕರೆಗ ಸರ್? ಎಕರೆ ಇಲ್ಲ ಸರ್, 1/2 ಎಕರೆ ಬರುತ್ತೆ. 1/2 ಎಕರೆಗೆ 30? ಈಗ ಆಲ್ರೆಡಿ 15 ಹೋಗಿದೆ. ಓಕೆ. ಇನ್ನೂ ಒಂದು 30 ಅಂತೂ ಮಾರ್ತೀವಿ. ಓಕೆ. ಈ ಮಳೆನೇ ಬರ್ದಿದ್ರೆ ನಾವು ಒಂದು 50 ಕ್ವಿಂಟಲ್ಗೆ ಟಾರ್ಗೆಟ್ ರೀಚ್ ಆಗ್ಬಿಡ್ತೀವಿ. ಹೌದು. ಮಳೆ ಬಂದು ಸ್ವಲ್ಪ ಇದಾಗಿದೆ,